ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನನ್ನ ಚಾನಲಲ್ಲಿ ನಿಮಗೆ ನಾಲ್ಕು ಇಂಥ ಗಿಡಗಳನ್ನ ಹೇಳ್ತೀನಿ ಮನೆಗೆ ಒಳ್ಳೇದಾಗುತ್ತೆ ವಾಸ್ತು ಏನಾದರೂ ದೋಷ ಇದ್ದರೂ ಕಡಿಮೆ ಮಾಡುವಂಥ ನಾಲ್ಕು ಗಿಡಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಫಸ್ಟ್ ಬಂದುಬಿಟ್ಟು ತುಳಸಿ ಗಿಡ ತುಳಸಿ ಗಿಡ ಅಂತೂ ಎಲ್ಲರ ಮನೆ ಅಂಗಳದಲ್ಲಿ ಅಥವಾ ನಾವು ಪಾಟಲ್ ಕೂಡ ಹಾಕೊಂಡಿರ್ತೀವಿ ನೋಡಿರ್ಬೋದು ಮನೆ ಎದರಲ್ಲೇ ಇರುತ್ತೆ ಬಾಗಿಲು ಎದುರಲ್ಲೇ ಇರುತ್ತೆ ತುಳಸಿ ಯಾವಾಗಲೂ ತುಳಸಿನ ಲಕ್ಷ್ಮಿ ರೂಪ ಅಂತ ಕೂಡ ನಾವು ಪೂಜೆ ಮಾಡ್ತೀವಿ ಸೊ ತುಳಸಿ ತುಂಬಾ ಒಳ್ಳೇದು ವಾಸ್ತು ಪ್ರಕಾರ ನೆಕ್ಸ್ಟ್ ಬಂದು ದತ್ತೂರಿ ಗಿಡ ದತ್ತೂರಿ ಗಿಡ ಅಂದ್ರೆ ನಿಮಗೆಲ್ಲ ಗೊತ್ತಿರಬಹುದು ಈ ಹೂನ ಈಶ್ವರರಿಗೆ ಹಾಕ್ತಾರೆ ತುಂಬಾ ಉದ್ದವಾದ ಒಂದು ಹೂ ಬಿಡುತ್ತೆ ನೋಡಿ ವೈಟ್ ಕಲರ್ ಎಲ್ಲ ರೋಡ್ ಸೈಡ್ ಎಲ್ಲ ಆಗುತ್ತೆ ಇದು ಆದ್ರೆ ಮನೇಲಿ ಒಂದು ಮೂಲೆ ಎಲ್ಲಾದರೂ ನೆಟ್ಟಿಡಿ ಒಂದು ಪಾಟಲ್ ಆಗಲಿ ಅಥವಾ ನೆಲ ಜಾಗ ಇದ್ರೆ ನೆಲದ ಮೇಲೆ ಕೂಡ ನೆಡಬಹುದು ವಾಸ್ತು ಮೇಲೆ ನಂಬಿಕೆ ಇರೋರು ಒಂದು ಪಾಟಲ್ಲಿ ಒಂದು ತುಳಸಿ ಗಿಡ ಮತ್ತೆ ಒಂದು ದತ್ತೂರಿ ಗಿಡ ಚಿಕ್ಕ ಗಿಡನ ಎರಡು ಸೇರಿಸಿ ನೆಡಿ ಇದು ಎರಡು ಹೇಗೆ ಗ್ರೋತ್ ಆಗ್ತಾ ಹೋಗುತ್ತೆ ಹಾಗೆ ತುಂಬಾ ಮನೆಗೆ ಒಳ್ಳೇದಾಗ್ತಾ ಹೋಗುತ್ತೆ ಅನ್ನೋ ನಂಬಿಕೆ ಇದೆ ದತ್ತುರಿ ಗಿಡ ಸ್ವಲ್ಪ ವಿಷ ಅದು ಆದ್ರಿಂದ ಮಕ್ಕಳೇನಾದ್ರು ಇದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಪಾಯ್ಸನಸ್ ಪ್ಲಾಂಟ್ ಇದು ನೆಕ್ಸ್ಟ್ ಬಂದು ಪಾಮ್ ಟ್ರೀ ಇದನ್ನೆಲ್ಲ ನಾವು ಶೋ ಪ್ಲಾಂಟ್ ಅಂದ್ಬಿಟ್ಟು ಪಾಟಲ್ ನೆಡ್ತೀವಿ ನೋಡಿರ್ಬಹುದು ನೀವು ಇಂಡೋರ್ ಕೂಡ ನೆಡ್ತೀವಿ ಇದನ್ನ ಇದು ಏನಕ್ಕೆ ಶ್ರೇಷ್ಠ ಅಂತ ಅಂದರೆ ಇದು ತುಂಬಾ ಅಂದ್ರೆ ತುಂಬಾ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡುತ್ತೆ ಹಾಗೆಯೇ ಏರ್ ಪ್ಯೂರಿಫೈಯರ್ ಆಗಿ ಕೂಡ ವರ್ಕ್ ಆಗುತ್ತೆ ಇದು ಇದು ಹೆಲ್ತಿಗೂ ಅಷ್ಟೇ ಒಳ್ಳೇದು ಮನೆಗೂ ಕೂಡ ಒಳ್ಳೇದು ಇದನ್ನ ಆದಷ್ಟು ನೀವು ಹಾಲ್ ಅಲ್ಲಿ ಎಲ್ಲಾದ್ರೂ ಸೈಡಲ್ಲಿ ಸೈಡ್ ಅಲ್ಲಿ ಇಟ್ಟಿರಿ ಹಾಗೆಯೇ ಇದು ತುಂಬಾ ಏರ್ ಪ್ಯೂರಿಫೈಯರ್ ಆಗಿ ವರ್ಕ್ ಆಗುತ್ತೆ ಆಕ್ಸಿಜನ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ವಾಸ್ತು ದೋಷ ಇದ್ರೂನು ಕೂಡ ಕಡಿಮೆ ಆಗುತ್ತೆ ನೆಕ್ಸ್ಟ್ ಬಂದು ಸ್ನೇಕ್ ಪ್ಲಾಂಟ್ ಅಂತ ಹೇಳ್ತಾರೆ ಇದನ್ನ ನೀವು ನೋಡಿರ್ಬಹುದು ಪಾರ್ಕ್ ಅಲ್ಲೆಲ್ಲ ಹಾಕಿರ್ತಾರೆ ಹಾಗೇನೆ ನರ್ಸರಿಲ್ಲೂ ಕೂಡ ಇದು ಸಿಗುತ್ತೆ ಇಲ್ಲಿ ಒಂದು ಎಲೆ ಇದ್ರು ಒಂದು ಎಲೆಯಿಂದ ಇದನ್ನ ಬೆಳಿಬಹುದು ಏನು ಕಷ್ಟ ಇಲ್ಲ ಇದನ್ನ ಬೆಳೆಯೋದು ಹಾಗೆ ಇದಕ್ಕೆ ಸೂರ್ಯನ ಬೆಳಕು ಬೇಕಂತ ಇಲ್ಲ ಇಂಡೋರ್ ಬೆಳೆಸ್ಕೊಬಹುದು ಇದಕ್ಕೆ ಏನಕ್ಕೆ ಸ್ನೇಕ್ ಪ್ಲಾಂಟ್ ಅಂತಾರೆ ಅಂದ್ರೆ ಇದ್ರ ಹತ್ರ ಹಾವುಗಳೆಲ್ಲ ಏನು ಬರಲ್ವಂತೆ ಬಂತೆ ಸೊ ಮನೇಲಿದ್ರೆ ಇದ್ರೆ ಇದು ವಾಸ್ತುಗೆ ಒಳ್ಳೇದು ಹಾಗೇನೆ ತುಂಬಾ ಏರ್ ಪ್ಯೂರಿಫೈಯರ್ ಆಗಿ ಹಾಗೂ ಆಕ್ಸಿಜನ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಇದು ಮೇಲೆ ಸರ್ವೆ ಕೂಡ ಮಾಡಿದ್ದಾರೆ ಸೊ ಅದರಲ್ಲಿ ಪ್ರೂವ್ ಆಗಿದೆ ಇದು ಆಕ್ಸಿಜನ್ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ ಹಾಗೂ ಏರ್ ಪ್ಯೂರಿಫೈಯರ್ ಆಗಿ ವರ್ಕ್ ಆಗುತ್ತೆ ಅಂತ ಹಾಗೇನೆ ಇದು ಕೂಡ ಪಾಯ್ಸನಸ್ ಅದರಿಂದ ಮಕ್ಕಳಿರೋ ಕಡೆಗೆ ಅಥವಾ ಏನಾದರೂ ನಾಯಿ ಬೇಕು ಇರೋ ಕಡೆಗೆಲ್ಲ ಹುಷಾರಿಂದ ನೋಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಎಕ್ಕದ ಗಿಡ ತುಂಬಾ ಇಂಪಾರ್ಟೆಂಟ್ ಎಕ್ಕದ ಗಿಡ ಅದರಲ್ಲಿ ಎರಡು ತರ ಬರುತ್ತೆ ಒಂದು ನೀಲಿ ಹೂ ಬಿಡುತ್ತೆ ಒಂದು ಬಿಳಿ ಬರುತ್ತೆ ಬಿಳಿ ಹೂವು ಬಂದು ಗಣಪತಿಗೆ ತುಂಬ ಶ್ರೇಷ್ಠ ಗಣಪತಿ ಅಂದರೆ ವಿಘ್ನನಾಶಕ ಆದ್ರಿಂದ ಇದು ನಮ್ಮ ಮನೆ ಹೊರಗಡೆ ನೆಟ್ಟಿರಿ ಇದು ನಮ್ಮ ಮನೆಗೆ ಏನಾದರೂ ವಿಘ್ನ ಬರೋಂಥದ್ದಿದ್ರೆ ಕಡಿಮೆ ಮಾಡುತ್ತೆ ಅಂದರೆ ನಮ್ಮ ರಕ್ಷಣೆ ಮಾಡುತ್ತೆ ಏನು ಕೆಟ್ಟ ದೃಷ್ಟಿಯಿಂದ ದೃಷ್ಟಿಯಿಂದೆಲ್ಲಾನುನು ಸೊ ಆದಷ್ಟು ಇದನ್ನ ನೆಟ್ಕೊಳ್ಳಿ ಇದನ್ನ ಬುಧವಾರ ನೆಟ್ಟಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಎಲ್ಲ ಈಸಿಯಾಗಿ ಸಿಗುತ್ತೆ ನರ್ಸರಿಲಿ ಕೂಡ ಇದೆ ಇದು ನಾನು ನೋಡಿದ್ದೀನಿ ಸೊ ನೀವು ಅದನ್ನ ನೆಟ್ಕೋಬಹುದು ಮನೆಯಲ್ಲಿ ನೋಡಿ ಫ್ರೆಂಡ್ಸ್ ಇದಿಷ್ಟು ನಾಲ್ಕು ಗಿಡ ವಾಸ್ತುಶಾಸ್ತ್ರದ ಪ್ರಕಾರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನನ್ಗೆ ಗೊತ್ತಿರೋ ಅಷ್ಟು ನಿಮ್ಗೆ ಇದು ಹೆಲ್ಪ್ಫುಲ್ ಆಗ್ಬಹುದು ಅಂತ ಅನ್ಕೋತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು